ಓಕೆ ಸಂಗೀತ ಅವ್ರು ಹೇಳ್ತಾ ಇದ್ರು ಅಂದ್ರೆ ಕಾರ್ತಿಕ್ ಅವರು ನಿಮ್ಮ ಟ್ರಸ್ಟ್ ಬ್ರೇಕ್ ಮಾಡಿದ್ದು ಅಂದ್ರೆ ನೀವು ಅದನ್ನ ಮನೇಲಿ ಸಾಕಷ್ಟು ಸಲ ಹೇಳಿದ್ದೀರಾ ಅದರಲ್ಲೂ ನೀವು ಮೋಸ್ಟ್ಲಿ ತುಂಬಾ ರೆಬಲ್ ಆಗಿದ್ದು ಅಂತಂದ್ರೆ ಅವ್ರು ನಿಮಗೆ ಸಾರಿ ಕೇಳಿದ್ದನ್ನ ಅಂದ್ರೆ ನೀವು ಅವ್ರಿಗೆ ಸಾರಿ ಕೇಳಿದ್ದನ್ನ ಅದನ್ನ ಬಂದು ಓಪನ್ ಸ್ಟೇಜ್ ಮೇಲೆ ಹೇಳಿದ್ರು ಅನ್ನೋದನ್ನ ಈಗ ಮತ್ತೆ ಅವರು ನಿಮಗೆ ಬಂದು ಸಾರಿ ಕೇಳಿದ್ರು ಅಂದರೆ ನನಗೆ ಗೊತ್ತಿಲ್ಲ ನಿಮ್ಮ ಮೈಂಡ್ಸೆಟ್ ಹೇಗಿದೆ ಅದನ್ನು ಎಕ್ಸೆಪ್ಟ್ ಮಾಡುತ್ತೋ ಇಲ್ವೋ ಅಂತ ಅಂದರೆ ನೀವು ಅದನ್ನು ಯಾವ ಕಾರಣಕ್ಕೆ ಎಕ್ಸೆಪ್ಟ್ ಮಾಡಲಿಲ್ಲ ಅಂತ ಬಿಕಾಸ್ ನಾನು ಅವರಿಗೆ ಆಲ್ರೆಡಿ ಸಾರಿ ಹೇಳಿದಾಗ ಅವ್ರನ್ನ ವೇದಿಕೆ ಮೇಲೆ ಬಂದು ಅದನ್ನ ಅವರು ಫನ್ನಾಗಿ ಮಾಡಿಬಿಟ್ಟಿದ್ರು ಅಂದರೆ ನಾನು ಮಾಡ್ಸಿದ್ದೀನಿ ಅಂತ ನಾನು ಹೇಗೆ ನಂಬೋದು ಅವರು ಸಾರಿನ ಇವಾಗ ಬಿಕಾಸ್ ನಾನು ಸಾರಿ ಹೇಳಿದ್ದೆ ಅವ್ರು ಆ ಸಾರಿ ಬೆಲೆ ಕೊಟ್ಟಿಲ್ಲ ಅಂದರೆ ಅವ್ರದ್ರ ಮುಂಚೆನೂ ಅಷ್ಟೇ ಸಾರಿ ಅಂತ ಹೇಳ್ತಾರೆ ಮತ್ತೆ ಗಲಾಟಿ ಆಗ್ತಿತ್ತು ಅಂತ ಆಗ್ತಾನೆ ಇತ್ತು ಸಲ ಅಲ್ಲ ಎರಡು ಅಲ್ಲ ಸುಮಾರು ಸಲ ಆಗಿತ್ತು ಸೊ ಇಲ್ಲಿ ಸಮಸ್ಯೆ ಏನಾಗ್ತಿತ್ತು ಅಂದರೆ ಸಿ ಪ್ರತಿ ಸಲ ಒಬ್ಬರು ಬಂದು ಸಾರಿ ಕೇಳೋದು ನಾವು ಹೇಳ್ತೀವಿ ಸಾರಿ ಕೇಳೋಕೆ ಮನ್ಸಿರ್ಬೇಕು ಅಂತ ಹೇಳ್ತೀವಿ ಬಟ್ ಏನು ಗೊತ್ತಾ ಸಾರಿ ಮತ್ತೆ 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 ಕೇಳ್ತಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ನಾನು ಯಾವತ್ತೂ ನಿಜವಾಗ್ಲೂ ಸಾರಿ ಹೇಳಬೇಕು ಮನ್ಸಾರೆ ಹೇಳಬೇಕು ಅಂತ ಅನ್ಸಿದಾಗ ಮಾತ್ರ ಸಾರಿ ಕೇಳಿದ್ನೇ ಹೊರತು ನಾನು ಯಾವತ್ತೂ ಯಾರಿಗೂ ಸುಮ್ಮನೆ ಹೋಗಿ ಸಾರಿ ಹೇಳಿಲ್ಲ ಆ್ಯಂಡ್ ನಂಗೆ ಅನಿಸುತ್ತೆ ನಾನು ತಪ್ಪಿದೆ ಅಂತ ಅವಾಗ ಹೋಗಿ ಕೇಳ್ತೀನಿ ಆ ತಪ್ಪನ ನಾನು ಅವಾಗ ಅವಾಗೋಗಿ ಸಾರಿ ಹೇಳ್ತೀನಿ ಅರಿವಿರುತ್ತೆ ನಾನು ತಪ್ಪು ತಪ್ಪು ಮಾಡಿದ್ದೀನಿ ಅಂತ ಸುಮ್ಮನೆ ಬಂದು ಸಾರಿ ಕೇಳೋದಿರತ್ತಲ್ವ ಆಮೇಲೆ ಅದ್ರ ಬಗ್ಗೆ ಅರಿವಿರಲ್ಲ ಆಮೇಲೆ ಅದನ್ನ ಮತ್ತೆ ಅದೇ ಸ್ಟೇಟ್ಮೆಂಟ್ನ ಬಂದು ಹೇಳೋದಿರತ್ತಲ್ವ ನಂಗೆ ಇಷ್ಟ ಆಗಲ್ಲ ನಂಗೆ ಇಷ್ಟ ಆಗಿರೋಲ್ಲ ಅದಕ್ಕೆ ಅಲ್ಲಿ ನಾನು ಪ್ರೊಸೀಡ್ ಮಾಡಿರ್ಲಿಲ್ಲ ಆಕ್ಚುಲಿ ಪ್ರತಾಪ್ ವಿಚಾರದಲ್ಲಿ ಸಂಗೀತ ಒಂಥರ ಕ್ಷಮಯ ಧರಿತ್ರಿ ಆಗ್ಬಿಟ್ಟಿದ್ರು ಆದ್ರೆ ಪ್ರತಾಪ್ ಹೆಂಗಂದ್ರೆ ಲಿಟ್ರಲ್ಲಿ ನೀವು ಅವ್ರನ್ನ ಸ್ವಂತ ತಮ್ಮನ್ ತರನೇ ಟ್ರೀಟ್ ಮಾಡಿದ ಅದೆಲ್ಲರಿಗೂ ಕಾಣತ್ತೆ ಅಂದ್ರೆ ಎವಿಡೆಂಟ್ ಆಗಿ ಇತ್ತದು ಅಂದ್ರೆ ಅವರು ನಿಮ್ಮನ್ನ ಬಿಟ್ಕೊಟ್ರು ನೀವ್ ಯಾವತ್ತು ಅವ್ರನ್ನ ಬಿಟ್ಕೊಡ್ಲಿಲ್ಲ ಬಟ್ ಇದು ಬೇರೆಯವ್ರ ವಿಚಾರದಲ್ಲಿ ಯಾಕೆ ಆಗ್ಲಿಲ್ಲ ಅಂತ ಬಿಕಾಸ್ ಪ್ರತಾಪು ನನಗೆ ಸ್ಟಾರ್ಟಿಂಗ್ ಇದ್ದು ನಾನು ಚಿನಗೆ ಅವ್ರ ಬಗ್ಗೆ ಅವ್ರ ಹಿಸ್ಟ್ರಿ ಏನೂ ಗೊತ್ತಿಲ್ಲ ಯಾರ ಬಗ್ಗೆಯೂ ಗೊತ್ತಿಲ್ಲ ಕಾರ್ತಿಕ್ ಬಗ್ಗೆಯೂ ಗೊತ್ತಿಲ್ಲ ವಿನಯ್ ಬಗ್ಗೆ ಮಾತ್ರ ಗೊತ್ತಿತ್ತು ಸೊ ವಿನಯ್ದು ನಂದು ಗಲಾಟಿ ಆಗಬೇಕಿದೆ ನಾನು ಅವ್ರನ್ನ ಹೇಗೆ ನನಗೆ ಅವ್ರ ವ್ಯಕ್ತಿತ್ವ ಬಗ್ಗೆ ಗೊತ್ತು ಅವ್ರು ಅಷ್ಟು ಅರಿವಿದ್ದೇ ನಾನು ಅಷ್ಟು ಗಲಾಟಿನೂ ಮಾಡಿರೋದು ಇವ್ರಿಗೆ ಎಷ್ಟು ಇಟ್ಟು ಬರ್ಬೋದು ಎಷ್ಟು ಇದು ಆಗ್ಬೋದು ಅಂತ ಬಟ್ ಪ್ರತಾಪ್ ವಿಷಯದಲ್ಲಿ ಏನು ಅಂದರೆ ಒಂದು ಸ್ಟಾರ್ಟಿಂಗ್ ನಾನು ಮುಗ್ದ ಅಂತ ಅನಿಸೋದು ಆ್ಯಂಡ್ ಯಾಕೆಲ್ಲವರು ಇವ್ರಿಗೆ ಬೈತಾ ಇದ್ದಾರೆ ಯಾಕೆ ಕೆಲವರು ಹೊರಗಡೆ ವಿಷಯ ಹೇಳ್ತಂದಿರ್ತಿದ್ದಾರೆ ನಿನ್ನ ಜೊತೆ ಚೆನ್ನಾಗಿದಾರಲ್ಲ ನನ್ನ ಜೊತೆ ಚೆನ್ನಾಗಿದಾರಲ್ವಾ ದ್ಯಾಟ್ಸ್ ವಾಟ್ ಮ್ಯಾಟರ್ಸ್ ಪ್ರತಾಪ್ ನಂಗೆ ಬೇಕು ಅಂತ ಒಂದ್ಸತಿ ಕೂಡ ನೋವು ಕೊಟ್ಟಿಲ್ಲ ನಂಗೆ ಯಾವಾಗ ನೋವು ಕೊಟ್ಟಿದ್ದಾರೆ ಅಂದರೆ ಆ ಕೊನೆ ವಾರದಲ್ಲಿ ಅವಾಗ ನಾನು ನಾಮಿನೇಟ್ ಮಾಡಿದ್ದೀನಿ ನಂಗೆ ನೋವು ಕೊಟ್ಟರೆ ನಾನು ಅವ್ರನ್ನ ನಾಮಿನೇಟ್ ಮಾಡಿದ್ದೀನಿ ಸಹಜವಾಗಿ ಅಲ್ಲಿ ನಾನು ಆಮೇಲೆ ಅವ್ರನ್ನ ಬಂದುಬಿಟ್ಟು ದಿ ಬಿಡಿ ದಿ ಸಾರಿ ದಿ ಅಂತ ಕೇಳಿದಾಗ ಆಮೇಲೆ ಅವ್ನು ನನಗೋಸ್ಕರ ನಿಂತಿದ್ದಾನೆ ಕೂಡ ಸೊ ಆ ಒಂದು ಎಫರ್ಟ್ ಜೆನ್ವಿನಾಗಿ ಕಾಣಿಸ್ದಾಗ ನಾನು ಕ್ಷಮಿಸಿದ್ದೀನಿ ಜೆನ್ವಿನಾಗಿ ಕಾಣಿಸ್ದು ಕ್ಷಮಿಸಿದ್ದೀನಿ ಅಷ್ಟೇ ವ್ಯಕ್ತಿತ್ವ ಅಂದ್ರೆ ನಿಮ್ಮ ಪ್ರೀತಿನವರಿಗೆ ಮೂರನೇ ಅವ್ರು ಯಾರೋ ಬಂದು ಅಂದ್ರೆ ಅರ್ಥ ಮಾಡಿಸ್ಬೇಕಾಗ್ಬಿಡ್ತಲ್ಲ ಅಂತ ಅಂದ್ರೆ ನೀತು ಬಂದು ಇಲ್ಲ ಸಂಗೀತ ಜೊತೆ ಇರೋ ನೀನು ಸಂಗೀತ ಜೊತೆ ಇದ್ರೇನೆ ನಿನಗೆ ಒಳ್ಳೇದಾಗೋದು ಅಂತ ಮೂರನೇ ಅವ್ರು ಯಾರೋ ಬಂದು ಹೇಳುವಾಗ ಅಂದ್ರೆ ಇವಾಗ ನಾವಿಬ್ರು ಕ್ಲೋಸ್ ಇರ್ತೀವಿ ನಮ್ಮ ಮಧ್ಯೆ ಯಾರೋ ಮೂರನೇ ಅವ್ರು ಬಂದು ನಿಮ್ಮ ಇಂಪಾರ್ಟೆನ್ಸ್ ನನಗೆ ಹೇಳ್ತಾ ಇದ್ರೆ ಒಬ್ವಿಯಸ್ಲಿ ನಿಮಗೆ ಬೇಜಾರಾಗತ್ತದು ಸೊ ಆ ಟೈಮಲ್ಲಿ ಏನ್ ಅನಿಸ್ತಾ ಇತ್ತು ನಿಮಗೆ ಅಂತ ಸಿ ಪ್ರತಾಪ್ ಹೇಗೆ ಅಂದರೆ ಅವ್ನು ತುಂಬ ಇರ್ತಾ ಇದ್ರು ಆಯಿತಾ ಅಂದರೆ ಇಲ್ಲ ಇದೆ ಇದು ಒಬ್ಬರು ಇಷ್ಟ ಆಗಿಲ್ಲ ಅಂದರೆ ಫುಲ್ ವಾರ ಅವ್ರನ್ನೇ ನಾಮಿನೇಟ್ ಮಾಡ್ಕೊಂಡು ಹೋಗ್ತಾರೆ ಅವರೇ ವಿನಯ್ 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 ತನಿಷಾ ತನಿಷಾ ತನಿಶಾ ತನಿಶಾ ಹಾಗೆ ಇರ್ತಿದ್ರು ಯಾವಾಗಲೂ ನನಗೆ ಯಾವಾಗಲೂ ಅನ್ಸುತ್ತೆ ಅಪ್ಪ ಯಾವ ನಾನು ಯಾವ ಗುರು ಟಾರ್ಗೆಟ್ ಆಗ್ತೀನಿ ಇವನಿಗೆ ದೂರ ಇರಬೇಕು ಇದು ಅಂತ ಬಟ್ ಅವ್ನ ವ್ಯಕ್ತಿತ್ವನೇ ಹಾಗೆ ನಾವು ಒಬ್ಬರು ವ್ಯಕ್ತಿತ್ವನ ಯಾವಾಗ ಆ್ಯಕ್ಸೆಪ್ಟ್ ಮಾಡ್ತೀವೋ ಅವಾಗ ನಾವು ಅವ್ರು ಏನೇ ಮಾಡಿದ್ರು ಅರ್ಥ ಆಗುತ್ತೆ ನಮಗೆ ಅವ್ರು ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಸೊ ಇವ್ನಿಗೆ ಮಾಡ್ತಿರ್ಬೇಕಿದ್ರೆ ಇವನಿಗೆ ಒಬ್ರು ಬಂದು ಅರ್ಥ ಮಾಡಿಸಿದಾಗ ಇವನು ಕೂಡ ಒಂದು ಆ ಒಂದು ವ್ಯಕ್ತಿತ್ವ ಇತ್ತಲ್ಲ ಇಲ್ಲ ಸಂಗೀತದಿ ಸಂಗೀತದಿ ಅಂತ ಹೇಳ್ತಿದ್ದವನು ಸಡನ್ ಆಗಿ ಓ ಹೌದಲ್ವಾ ಅಂತ ಒಪ್ಕೊಂಡ್ನಲ್ವಾ ಆ ಗುಣ ನಂಗೆ ತುಂಬಾ ಇಷ್ಟ ಆಯ್ತು ಅವ್ನಲ್ಲಿ ಸೊ ಅವನು ಒಂದ್ ಸ್ವಲ್ಪ ಚೇಂಜ್ ಆದ ನಾನು ಅನ್ಕೊಂಡೆ ಯಾಕೆ ಸುಮ್ಮನೆ ಚೆನ್ನಾಗಿತ್ತಲ್ವಾ ಸಡನ್ ಆಗಿ ಏನಕ್ಕೆ ಇದು ಮಾಡೋದು ಅಂದ್ಬಿಟ್ಟು ಅವನು ಬಂದ ಅವನು ಒಂದು ವಾದ ನಡೀತಿರ್ಬೇಕಿದ್ರೆ ತನಿಷ ನನ್ನ ಮೇಲೆ ಒಂದು ಕ್ವಶನ್ ಮಾಡಿ ಈ ಟುಕ್ ಆ ಸ್ಟ್ಯಾಂಡ್ ಇಲ್ಲ ದಿ ಹಂಗೆ ಹೇಳಿಲ್ಲ ಅಂತ ಹೇಳ್ದ ಯಾರು ಮಾತಾಡದಿದ್ದಾಗ ಅವ್ನು ನಂಗ್ ನೋಸ್ಕೊಂಡ ಸೊ ಇದು ಫ್ರೆಂಡ್ಶಿಪ್ ತೋರಿಸುತ್ತೆ ಇದು ಅಣ್ಣ ತಂಗಿ ಆಗಿರ್ಬೋದು ಅಕ್ಕ ತಂಗಿ ಅಕ್ಕ ತಮ್ಮ ಆಗಿರ್ಬೋದು ಇದು ತೋರಿಸುತ್ತೆ ನಿಮಗೆ ಎಷ್ಟು ಆ ರಿಲೇಷನ್ಶಿಪ್ ಮೇಲೆ ವ್ಯಾಲ್ಯೂ ಇದೆ ಅಂತ ದಿಸ್ ಇಸ್ ಹ ವ್ಯೂ ಶೋ ನಾಟ್ ಬೈ ಸೇಯಿಂಗ್ ಸಾರಿ ಸಾರಿ ಅಂದಲ್ಲ ಕಷ್ಟ ಇದ್ದಾಗ ಬಂದು ನಿಂತ್ಕೊಂತಿರಲ್ಲ ಹಿಂದೆ ಅಲ್ಲಿ ತೋರಿಸುತ್ತೆ ನೀವು ಎಷ್ಟು ಮನಸಾರಿ ಅವ್ರನ್ನ ಕ್ಷಮಿಸಿದಿರಾ ಅಲ್ಲ ಒಪ್ಕೊಂಡಿದ್ದೀರಾ ಅಂತ ದಿಸ್ ಇಸ್ ವಾಟ್ ಮ್ಯಾಟರ್ಸ್ ಟು ಮೀ ಆಸ್ ಅ ಪರ್ಸನ್ ನೀವನ್ನ ಸಾರಿ ಹೇಳಿ ತೋರಿಸ್ಬೇಡಿ ನಿಮ್ಮ ಬಿಹೇವಿಯರ್ ಅಲ್ಲಿ ತೋರಿಸಿ ಅಂತ